ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಂತೀನಿ ಏನಪ್ಪಾ ಅಂದ್ರೆ ದಪಾಟಿ ದಪಾಟಿ ಭಾಳ ರುಚಿಯಾಗಿರ್ತೈತಿ ಇದನ್ನು ತಿಂದವ್ರಿಗೆ ಗೊತ್ತು ಇದು ಎಷ್ಟು ರುಚಿಯಾಗಿರ್ತೈತಿ ಅಂತೇಳಿ ಇದನ್ನು ಬೆಳಗ್ಗೆ ಬೆಳಿಗ್ಗೆ ತಿಂದನೇ ಮಾಡೋದು ಜೊತೆಗೆ ಇದರಲ್ಲಿ ನಾವು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನು ಯೂಸ್ ಮಾಡಿರೋದರಿಂದ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು ಪಟ್ಟು ಅಂತ ಮಾಡ್ಕೋಬೋದು ಬೆಳಗ್ಗೆ ಬೆಳಿಗ್ಗೆ ಏನು ಹೆಚ್ಚು ನಾವು ತರಕಾರಿನೂ ಬಳಸಬೇಕಾಗಿಲ್ಲ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ದಪಾಟಿನ ಮಾಡ್ಬೋದು ನಾನು ಮೊನ್ನೆ ತಾಲಿಪಟ್ಟು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟೇನಿ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇರ್ತೈತಿ ತಾಲಿಪಟ್ಟಿ ಮತ್ತು ದಪಾಟಿ ಒಂದ ಅಂತ ಬಟ್ ಎರಡೂ ಬೇರೆ ಬೇರೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ ಆಗ್ತಾವೆ ಇದ್ರೊಳಗೆ ಹಾಕೋದು ಸೊ ತಡ ಮಾಡೋದು ಬೇಡ ಇವತ್ತಿನ ಸ್ಪೆಷಲ್ ರೆಸಿಪಿ ದಪಾಟಿ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದರಿಂದ ನಾನು ಯಾವುದೇ ರೆಸಿಪೀಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬೇಗ ಬಂದು ತಲುಪ್ತಾವು ನಾನು ಇನ್ನೂ ಹೆಚ್ಚು ಹೆಚ್ಚು ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ನನಗೂ ಕೂಡ ಒಳ್ಳೆ ಎನ್ಕರೇಜ್ಮೆಂಟ್ ಸಿಕ್ಕಂಗೆ ಆಗುತ್ತೆ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಇವತ್ತಿನ ಸ್ಪೆಷಲ್ ರೆಸಿಪಿ ದಪಾಟಿನ ಯಾವ ರೀತಿ ಮಾಡೋದು ಇನ್ನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಫಸ್ಟ್ ನಾನು ಒಂದು ಪಾತ್ರೆಗೆ ಒಂದು ಕಪ್ಪು ಜೋಳದ ಹಿಟ್ಟು ಸೇರಿಸ್ಕೊಳಕತ್ತೇನೆ ಅದಾದ ಮೇಲೆ ಅದೇ ಕಪ್ ಅಳತೇಲಿ ಒಂದು ಕಪ್ಪು ಗೋಧಿ ಹಿಟ್ಟು ಸೇರಿಸ್ಕೊಳತ್ತೇನಿ ಅದಾದಮೇಲೆ ನೆಕ್ಸ್ಟ್ ನಾನು ಅರ್ಧ ಒಳಗೆ ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳತ್ತೇನೆ ಅದಾದಮೇಲೆ ಒಂದು ಆರು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗೆ ಕಟ್ ಮಾಡಿ ಸೇರಿಸ್ಕೊಳಕತ್ತೇನೆ ನೀವು ಬೇಕು ಅಂದರೆ ಇನ್ನೊಂದು ಚೂರು ಎಕ್ಸ್ಟ್ರಾ ಹಸಿ ಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು ಅದಾದಮೇಲೆ ನಾನು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗೆ ಕಟ್ ಮಾಡಿ ಸೇರಿಸ್ಕೊಂಡೇನಿ ಅದಾದಮೇಲೆ ಒಂದು ಚಮಚ ಅರಿಶಿನ ಕಲರ್ ಚಲೋ ಬರ್ತೈತೆ ಹಾಗಾಗಿ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳಕತ್ತೇನಿ ಹಂಗೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡೇನಿ ಇದರಿಂದ ರುಚಿ ಚಲೋ ಬರ್ತೈತಿ ಇನ್ನು ಎಕ್ಸ್ಟ್ರಾ ಹಾಗಾಗಿ ಅದಾದಮೇಲೆ ಒಂದು ಚಮಚ ಅಜ್ವಾಯಿನ ಈ ಥರ ನೋಡಿರಿ ಕೈಯಿಂದ ತಿಕ್ಕಿ ಹಾಕ್ಕೊಳತ್ತೇನಿ ಇದರಿಂದ ಒಳ್ಳೆ ಫ್ಲೇವರ್ ಬಿಡ್ತೈತೆ ಅಜ್ವೈನು ಹಾಗಾಗಿ ಅದಾದಮೇಲೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೇನಿ ಅದಾದಮೇಲೆ ಅಚ್ಕಾರದ ಪುಡಿ ನೋಡ್ಕೊಂಡು ಹಾಕೋರಿ ನಿಮ್ಮ ಖಾರ ಎಷ್ಟು ಬೇಕಷ್ಟು ಹಂಗೆ ನಾನು ಹಿಟ್ಟು ಕಲಿಸ್ಕೊಳಕ್ಕೆ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಳಿ ನೋಡ್ರಿ ಬಿಸಿನೀರು ಕಾಯುವಷ್ಟೊತ್ತಿಗೆ ನಾನು ಎಲ್ಲ ಇಂಗ್ರೀಡಿಯಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೇನೆ ನಿಮಗೆ ಉಳ್ಳಾಗಡ್ಡಿ ಇನ್ನೊಂದು ಚೂರು ಬೇಕಪ್ಪ ಅಂದರೆ ಇನ್ನೊಂದು ಸಣ್ಣ ಉಳ್ಳಾಗಡ್ಡಿನೂ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೋಬೋದು ತಿನ್ನು ಮುಂದೆ ಬಾಯಾಗಿ ಉಳ್ಳಾಗಡ್ಡಿ ಸಿಗ್ತಾವಲ್ಲ ಚಲೋ ಅನಿಸ್ತದೆ ತಿನ್ನಬೇಕಾದ್ರೆ ಹಂಗೆ ನಾವು ತಾಲಿಪಟ್ಟಿಗೆ ಟೊಮೆಟೊ ಎಲ್ಲ ಹಾಕೋದಿಲ್ಲ ದಪಾಟಿಗಷ್ಟು ಟೊಮೆಟೊ ಹಾಕ್ತೇವೆ ನೋಡ್ರಿ ಈಗ ಚೆಂದಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾಯ್ತು ಅದಾದಮೇಲೆ ನಾನು ಕಾಯಿಸ್ಕೊಂಡಿರೋ ಬಿಸಿನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳತ್ತೇನೆ ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ಸಾರಿ ನೀರು ಹಾಕೊಂಬಿಟ್ರೆ ಏನಾಗ್ತತಿ ಹಿಟ್ಟು ತೆಳ್ಳಗಾಗ್ಬಿಡ್ತೈತಿ ಸ್ವಲ್ಪ ಆದಷ್ಟು ನೀರನ್ನು ನೋಡ್ಕೊಂಡು ನೋಡ್ಕೊಂಡ ಕಲಿಸ್ಕೋಬೇಕು ಹಿಟ್ಟ ಬಿಟ್ರೆ ದಪಾಟಿನೂ ಅಂಟ್ಕೊಳಕ್ಕೆ ಚಲೋ ಆಗ್ತವೆ ನಾವು ತಟ್ಟಬೇಕಾದ್ರೆ ಆಲ್ರೆಡಿ ಟೊಮ್ಯಾಟೊನೂ ಹಾಕಿದ್ದೇವಲ್ಲ ಹಾಗಾಗಿ ಟೊಮ್ಯಾಟೊನೂ ನೀರಿನ ಅಂಶ ಬಿಡ್ತೈತಿ ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೋಬೇಕು ಹಿಟ್ಟನ್ನು ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆಂದಗೆ ಕಲ್ಸ್ಕೊಳಾಕತ್ತೇನೆ ಜೋಳದ ಹಿಟ್ಟು ಹಾಕಿರೋದ್ರಿಂದ ಬಿಸಿನೀರೊಳಗಾನೆ ಹಿಟ್ಟನ್ನು ಕಲ್ಸ್ಕೋಬೇಕು ನೋಡಿರಿ ಈಗ ಎಲ್ಲ ಹಿಟ್ಟು ರೆಡಿ ಆಯಿತು ನಾನು ಆದಷ್ಟು ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಂಡೇನಿ ಯಾಕಂದ್ರೆ ಆಲ್ರೆಡಿ ನಾನು ಹೇಳ್ದಂಗನ ಟೊಮ್ಯಾಟೊ ನೀರಿನ ಅಂಶ ಬಿಡೋದ್ರಿಂದ ಸ್ವಲ್ಪ ಲೈಟಾಗಿ ಗಟ್ಟಿಯಾಗೇ ಕಲಿಸ್ಕೊಂಡೇನಿ ಒಂದು ಹತ್ತು ನಿಮಿಷ ನೆನೆಯೋಕೆ ಬಿಡಾತ್ತೆ ನಾನು ಹಿಟ್ಟನ್ನು ಭಾಳ ನೆನೆಸಿಡೋ ಅವಶ್ಯಕತೆ ಇಲ್ಲ ಜಸ್ಟ್ ಹತ್ತು ನಿಮಿಷ ಆದ್ರೆ ಸಾಕು ಈಗ ಹತ್ತು ನಿಮಿಷ ಆಯಿತು ಹಿಟ್ಟು ಚೆಂದಗೆ ನೆನೆದತಿ ಈಗ ಒಂದೊಂದೇ ನಾನು ದಪಾಟಿ ಮಾಡ್ಕೊಳ್ಳೋಕೆ ಹಿಟ್ಟನ್ನು ತೊಗೊಳತ್ತೆ ನೋಡಿರಿ ಇಷ್ಟಿಷ್ಟು ಉಳ್ಳಿ ತೊಗೊಂಡ್ರೆ ಸಾಕು ಇದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ ಈಗ ನೀವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಿರಲ್ಲ ಅದೇ ಥರ ಇದನ್ನು ಕೂಡ ತಟ್ಕೋಬೇಕಷ್ಟು ನಮ್ಮ ಮನೆ ಹೆಚ್ಚಾಗಿ ಬೆಳಗ್ಗೆ ಬೆಳಿಗ್ಗೆ ನಾಶ ಹಾಕಿದು ಇದ್ದೇ ಇರ್ತಿತ್ತು ಯಾವಾಗಲೂ ಈಗ ನೋಡಿರಿ ಒಂದು ಶೀಟ್ಗೆ ನಾನು ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಈ ಥರ ತಟ್ಕೊಳಕತ್ತೇನೆ ನೀವು ಬೇಕು ಅಂದರೆ ಎಣ್ಣೆ ಪ್ಯಾಕೆಟ್ ಇರ್ತೈತಲ್ಲ ಅದನ್ನು ಕಟ್ ಮಾಡಿ ಅದ್ರ ಮೇಲೂ ಕೂಡ ತಟ್ಕೋಬೋದು ಪ್ಯಾಕೆಟ್ ಮೇಲೆ ಮತ್ತು ಹೋಳಿಗೆ ಶೀಟ್ ಮೇಲೂ ತಟ್ಕೋಬೋದು ಆದಷ್ಟು ನಾನು ಮೀಡಿಯಮ್ ಸೈಜ್ ಒಳಗನ್ನು ತಟ್ಕೊಳಕತ್ತೇನಿ ಭಾಳ ಬಿಟ್ರೆ ಏನಾಗ್ತಿ ಅಂದ್ರೆ ಕಟ್ ಆಗ್ಬಿಡ್ತಾವೆ ಮತ್ತು ನಾವು ತೆವಿ ಮೇಲೆ ಹಾಕ್ತಿರ್ತೇವಲ್ಲ ತಗದು ತೆಗೆದು ಅವಾಗೂ ಕಟ್ ಹಾಕ್ತಾವು ಸೊ ನೋಡ್ರಿ ಪೂರ್ತಿ ದಪ್ಪನೂ ಇಲ್ಲ ಪೂರ್ತಿ ತೆಳ್ಳಗೂ ನಾನು ತಟ್ಕೊಂಡಿಲ್ಲ ಮೀಡಿಯಮ್ ಒಳಗೆ ತಟ್ಕೊಂಡೇನಿ ಮತ್ತು ಮೀಡಿಯಮ್ ಸೈಜ್ ಒಳಗೂ ಮಾಡ್ಕೊಂಡೇನಿ ಈಗ ನಾನು ತೆವಿಗೆ ಎಣ್ಣೆ ಹಾಕ್ಕೊಂಡು ದಪಾಟಿನ ಬೇಯಿಸ್ಕೊಳಕತ್ತೇನೆ ನೋಡ್ರಿ ಬೆಳಗ್ಗೆ ಬೆಳಿಗ್ಗೆ ಏನು ಪ್ಲಾನಿಂಗ್ ಇಲ್ಲ ಅಂದಾಗ ಆರಾಮಾಗಿ ಇದನ್ನು ಮಾಡ್ಕೋಬೋದು ದಪಾಟಿನ ರುಚಿಯಾಗೂ ಇರ್ತೈತಿ ಜೊತೆಗೆ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ನಾವು ಯೂಸ್ ಮಾಡಿರೋದ್ರಿಂದ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ನೋಡ್ರಿ ಈಗ ನಾನು ಎರಡೂ ಸೈಡ್ ಎಣ್ಣೆ ಹಾಕ್ಕೊಂಡು ಚಂದಾಗೆ ಬೇಯಿಸ್ಕೊಳತ್ತೇನೆ ಮೀಡಿಯಮ್ ಒಳಗೆ ಬೇಯಿಸ್ಕೋಬೇಕು ಜೋರು ಉರಿ ಇಟ್ ಏನಾಗಿ ಬಿಡ್ತೈತಿ ಹೊತ್ತಿ ಬಿಡ್ತೈತಿ ಒಳಗಡೆ ಹಸಿ ಹಸಿ ಹಂಗೆ ಬಿಡ್ತೈತಿ ತೆವಿ ಪೂರ್ತಿ ಕಾಯಿಸ್ಕೊಂಡಿರ್ಬೇಕು ಬೇಯಿಸ್ಕೊಳ್ಳುವಾಗ ಮಾತ್ರ ಮೀಡಿಯಂ ಉರಿ ಒಳಗೆ ಬೇಯಿಸ್ಕೋಬೇಕು ನೋಡ್ರಿ ಕಲರ್ ಎಷ್ಟು ಚಂದ ಬಂದತಿ ಅರಿಶಿನ ಹಾಕಿರೋದ್ರಿಂದ ಇದ್ರಾಗ ಎಲ್ಲ ಮಸಾಲೆ ಇರೋದ್ರಿಂದ ಉಪ್ಪು ಖಾರ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಇದಕ್ಕೆ ನೀವು ಎಕ್ಸ್ಟ್ರಾ ಏನೂ ಚಟ್ನಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಬೇಕು ಅಂದರೆ ಚಟ್ನಿ ಮಾಡ್ಕೋಬೋದು ಅಂದರೆ ಮೊಸರು ಚಟ್ನಿ ಪುಡಿ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಬೇಕು ಅಂದರೆ ಲಟ್ಟಿಸ್ಕೊಂಡು ಮಾಡಿದ್ರೂ ಆಗ್ತತಿ ಬಟ್ ಏನಂದ್ರೆ ಅದು ಕೈಯಿಂದ ತಟ್ಕೊಂಡು ಮಾಡಿದ್ರೆ ಅದು ಪರ್ಫೆಕ್ಟ್ ಟೇಸ್ಟ್ ಬರ್ತೈತಿ ನೋಡಿರಿ ನಮ್ಮ ಬಿಸಿ ಬಿಸಿಯಾದ ದಪಾಟಿ ರೆಡಿ ಆಯಿತು ಅದಾದಮೇಲೆ ಎರಡನೇ ದಪಾಟಿನೂ ಅದೇ ಥರ ನಾನು ಮಾಡ್ಕೊಳತ್ತೇನೆ ಶೀಟ್ ಮೇಲೆ ಎಣ್ಣೆ ಹಚ್ಕೊಂಡು ಚೆಂದಗೆ ತಕೊಳಕತ್ತೇನೆ ನೀವು ಇದ್ರ ಮೇಲೆ ಸ್ವಲ್ಪ ಬಿಳಿ ಎಳ್ಳು ಹಚ್ಕೊಂಡು ತಟ್ಕೊಂಡ್ರು ಇನ್ನೂ ಒಂಥರ ನೋಡೋಕ್ಕೂ ಚೆಂದ ಅನಿಸ್ತಾವೆ ತಿನ್ನೋವಾಗೂ ಟೇಸ್ಟ್ ಚಲೋ ಅನ್ನಿಸ್ತಾವೆ ನೋಡಿರಿ ಏನು ಬಾಳುತ್ತೇನು ಹತ್ತೋದಿಲ್ಲ ಇದನ್ನ ಮಾಡೋಕೆ ಬೆಳಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ಹಿಟ್ ಕಲಸಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ಮಾಡಿಬಿಟ್ರೆ ಒಂದು ಅರ್ಧ ತಾಸನೆಯಾಗೆ ಆಗಿಬಿಡ್ತಾವೆ ದಪಾಟಿ ಮತ್ತು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ನೀವೇನು ಹೊರಗಡೆ ಮಾರ್ಕೆಟ್ ಹೋಗಿ ತರಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ ಮನೆಯಲ್ಲಿರೋ ಗೋಧಿ ಹಿಟ್ಟು ಜೋಳದ ಹಿಟ್ಟನ್ನು ಉಪಯೋಗಿಸ್ಕೊಂಡು ಆರಾಮಾಗಿ ಮಾಡ್ಕೊಬೋದು ನೋಡಿರಿ ಚೆಂದಾಗೆ ದಪಾಟಿನ ತಟ್ಕೊಂಡಾಯಿತು ಈಗ ನಾನು ತವಿಗೆ ಎಣ್ಣೆ ಹಾಕ್ಕೊಂಡು ಚೆಂದಗೆ ಬೇಯಿಸ್ಕೊಳಕತ್ತೇನೆ ಸೇಮ್ ಫಸ್ಟ್ ನಾನು ಏನು ಮಾಡಿ ತೋರಿಸಿದ್ನಲ್ಲ ಪ್ರೊಸೀಜರ್ ಒಳಗೆ ಮಾಡತ್ತೇನೆ ಸೆಕೆಂಡೂ ಏನು ಕಷ್ಟ ಇಲ್ಲ ನಾವು ಚಪಾತಿ ಎಲ್ಲ ಬೇಯಿಸ್ಕೊಳ್ತೇವಲ್ಲ ಅದೇ ಥರ ಬೇಯಿಸ್ಕೊಳ್ಳೋದಷ್ಟ ಉತ್ತರ ಕರ್ನಾಟಕದ ಮಂದಿಗಂತೂ ದಪಾಟಿ ಅಂದ್ರೆ ಏನು ಅಂತ ಗೊತ್ತಿದ್ದೇ ಇರ್ತೈತಿ ಕೆಲವೊಂದು ಭಾಗದೊಳಗೆ ತಾಲಿಪಟ್ಟಿ ಅಷ್ಟೇ ಮಾಡ್ತಾರೋ ಕೆಲವೊಂದು ಭಾಗದೊಳಗೆ ದಪಾಟಿ ಅಷ್ಟೇ ಮಾಡ್ತಾರೋ ಸೊ ಎಲ್ರಿಗೂ ಯೂಸ್ ಆಗಲಿ ಹೇಳಿ ನಾನು ಇವತ್ತಿನ ದಪಾಟಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಸ್ವಲ್ಪ ಡಿಫ್ರೆನ್ಸ್ ಆಗ್ತೈತಿ ಅಷ್ಟೇ ತಾಲಿಪಟ್ಟಿಗೆ ಮತ್ತೆ ಇದಕ್ಕೆ ನೋಡ್ರಿ ಈಗ ಚೆನ್ನಾಗೆ ಬೆಂದೈತಿ ಕಲರ್ ಕೂಡ ಚೇಂಜ್ ಆಗೈತಿ ದಪಾಟಿದು ಇಷ್ಟು ಕಲರ್ ಚೇಂಜ್ ಆದ್ರೆ ಇದು ಪರ್ಫೆಕ್ಟ್ ದಪಾಟಿ ಆದಂಗೆ ನೋಡಿರಿ ಚಂದಗೆ ಬಂದೈತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಈಗ ಆಲ್ರೆಡಿ ನೋಡಿದ್ರನ ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ತಪ್ಲಾ ಸೇರಿಸ್ಕೊಂಡು ನೀವು ಮಾಡಿದ್ರೂ ಟೇಸ್ಟ್ ಇನ್ನೂ ಚಲೋ ಇರ್ತೈತಿ ನೋಡಿ ಬಿಸಿ ಬಿಸಿ ದಪಾಟಿ ಜೋಡಿ ಮೊಸರು ಬಿಟ್ರಂತೂ ಇನ್ನೂ ಟೇಸ್ಟು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು ಅಂದ್ರೆ ನೀವು ಕಾಯಿ ಚಟ್ನಿನೂ ಮಾಡ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಸಾಂಪ್ರದಾಯಿಕ ರೆಸಿಪಿ ಒಳಗೆ ಒಂದಾಗಿರುವಂತಹ ದಪಾಟಿ ಯಾವ ರೀತಿ ಮಾಡ್ಬೋದು ಅಂಥೇಳಿ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಳ್ತೇನೆ ನೀವು ಕೂಡ ಈ ರೆಸಿಪಿನ ಮರಿದ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ಏನು ಅನ್ನಿಸ್ತು ಹೆಂಗಾಯಿತು ಅಂಥೇಳಿ ಅದನ್ನು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ ಮತ್ತೆ ಸಿಗೋಣಂಥ ಮತ್ತೊಂದು ಹೊಸ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ರೀ ಶರಣ್ ರೀ ಧನ್ಯವಾದ ರೀ